ಇದನ್ನ ಅಮೃತ ಫಲ ಅಂತಾರೆ ಯಾವ್ದನ್ನ ಬೆಟ್ಟದ ಮೇಲೆ ನೆಲ್ಲಿಕಾಯಿ ನಮ್ಮ ಆಯುರ್ವೇದದಲ್ಲಿ ಅಮೃತ ಫಲ ಅಂತಾರೆ ಅನೇಕ ಕಾಯಿಲೆಗಳಿಗೆ ಔಷಧಿ ಸಿ ವಿಟಮಿನ್ ಇದೆ ಇದು ಬೆಟ್ಟದ ನೆಲ್ಲಿಕಾಯಿ ಅಡಿಕೆ ಗುಟ್ಕ ತಿಂತಾರಲ್ಲ ಗುಟ್ಕ ತಿನ್ನೋದ್ರಿಂದ ಏನಾಗುತ್ತೆ ಉಗುಳ್ತಾ ಉಗುಳ್ತಾ ರೋಗ ಆಡ್ತಾ ಆಡ್ತಾ ರಾಗ ಅಂತ ಹೌದಾ ನಮ್ಮದು ಕೂ ಕೂಡ್ಲಿಗೆ ಅಂದರೆ ಉಣಿಸೆಯೇ ತವರು ಇರುವ ಭಾಗ್ಯವ ನೆನೆದು ಬಾರದೆನ್ನುವುದನ್ನು ಬಿಡು ಹೊರುಷಕ್ಕಿದೆ ದಾರಿ ಅಂತ ಎಲ್ಲ ಬಸ್ಗಳಲ್ಲಿ ನೋಡ್ತೀವಿ ನಮಗೆ ಭಾಗ್ಯ ಯಾವುದಂದ್ರೆ ನಮ್ಮ ಪ್ರಕೃತಿನೇ ನಮ್ಮ ಭಾಗ್ಯ ಬರಲ್ಲ ಅನ್ನೋದು ಬಿಟ್ಬಿಡ್ಬೇಕು ನಾವು ಎಲ್ಲ ವರ್ಷಕ್ಕಿದೆ ಅದನ್ನ ನಾವು ವರ್ಷ ತುಂಬಿ ಆರೈಕೆ ಮಾಡಿಕೊಂಡ್ರೆ ನಮಗೆ ಒಲಿದ್ಬಿಡುತ್ತಲ್ಲಮ್ಮ ಇದು ಮೈಂಡ್ ಫ್ರೆಶ್ ಡೈಜೆಷನ್ ಫಾಸ್ಟ್ ಗ್ಯಾಸ್ಟ್ರಿಕ್ ಔಟ್ ಮತ್ತೆ ಚಿಕ್ಕವರ ಆಗಬಹುದು ನೋಡಲ್ಲಿ ಅಮ್ಮ ಇವಾಗ ಒಂದೊಂದಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಟಿವಿಯಾಗೆ ಇವಾಗ ರಿಲ್ಯಾಕ್ಸ್ ಇದೊಂದು ತಿಂದು ನೋಡಿ ತಾಳ್ರಿ ಸರ್ ಇವಾಗ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಡಪ್ಪ ಬಿಚ್ ಕೊಡಿ ಅಲ್ಲ ಅದು ತಿಂದು ನೋಡು ಅದು ಅಲ್ಲ ಅಲ್ಲ ಇದು ನೋಡು ಅದು ಮಧುರೂ ಆಗಿಬಿಡುತ್ತಿದ್ದವು ಚಿಕ್ಕ ವಯಸ್ಸಲ್ಲಿ ಮನೇಲಿ ಮಾಡಿಕೊಂಡು ಮಾಡಿ ಅದೇ ಇದು ಅದೇ ಇವಾಗ ಅದಕ್ಕೆ ಇದಕ್ಕೆ ಗೆಜ್ಜು ಹುಣಸೆ ಹಣ್ಣು ಕುಟ್ಟು ಹಣಸೆ ಹಣ್ಣು ಹುಣಸೆ ಚಿಗಳಿಂತ ಹುಣಸೆ ಹಣ್ಣಿನ ಉಪ್ಪಿಟ್ಟು ನೋಡಿ ಇನ್ನೊಂದು ಹೊಸ ಹೆಸರು ಬಂತು ನನಗಿಲ್ಲಿ ಮಲ್ನಾಡು ಭಾಗದಲ್ಲಿ ಅಲ್ಲಿ ನಾನು ಮಂಗಳೂರಲ್ಲಿ ಇದನ್ನ ಕಟ್ಟ ಅಂತ ಕೇಳಿದ್ದೀನಿ ಇದನ್ನ ಕಟ್ಟ ಮಿಠ ಗೆಜ್ಜುಣ್ ಚೆಣ್ಣು ಜಜ್ಜುಣ್ ಸೆಣ್ಣು ಇಲ್ಲಿ ಕುಟ್ಟಿಂಡಿ ಅಂತೀವಿ ನಾವಿಲ್ಲಿ ಎಲ್ಲ ಕುಟ್ಟಿಂಡಿ 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 ಈ ಭಾಗದಲ್ಲಿ ಕುಟ್ಟಿಂಡಿ ಅಂತೀವಿ ಈ ಕಡೆ ಹೋದರೆ ರಾಣಿಬೆನ್ನೂರು ಕಡೆ ಹೋದ್ರೆ ಹುಂಚೆ ಚಿಗ್ಳಿ ಅಂಬ್ತಾರೆ ಈ ಕಡೆ ಸಿಂಧನೂರು ಕಡೆಗೆ ಹೋದರೆ ಜಜ್ಜುಣ ಸೆಣ್ಣು ಅಂಬ್ತಾರೆ ಹೀಗೆ ಅನೇಕ ಹೆಸರುಗಳಲ್ಲಿತ್ತು ನಾನು ಇನ್ನು ತಿಂದು ಇದ್ರ ಆಸ್ವಾದನೆ ಮಾಡಿದೆ ಹಂಗೆ ಇದು ಹೇಗಿದೆ ಅಂತ ಹಂಗೆ ಕಣ್ಣು ಮುಚ್ಚಿಕೊಂಡು ಆಲೋಚನೆ ಮಾಡಿದೆ ಈ ಇದ್ರ ರುಚಿ ಇದೆಲ್ಲ ನೋಡ್ಕೊಂಡು ನನಗೊಂದು ಹೊಸ ಹೆಸರು ಹೊಸ ಒಂದು ಹೆಸರು ನೆನಪು ಬಂತು ಇನ್ನೂ ಒಂದು ಹೆಸರು ಇಡೋಣ ಐದಾರು ಹೆಸರಿನಾಗೆ ಇನ್ನೊಂದು ಹೆಸರು ಆಗಲಿ ಅಂತ ಇದಕ್ಕೆ ಮೈಂಡ್ ಫ್ರೆಶ್ ಅಂತ ಹೆಸರು ಇಟ್ಟಿದ್ದೀನಿ ಮೈಂಡ್ ಫ್ರೆಶ್ ನಾವಿವಾಗ ತಿಂತರೋದು ಮೈಂಡ್ ಫ್ರೆಶ್ ಫ್ರೆಶ್ ಆಗುತ್ತಮ್ಮ ಹಾಂ ಎಷ್ಟೇ ನಮಗೆ ಟೆನ್ಷನ್ ಇರಲಿ ಎಷ್ಟೇ ನಮಗೆ ಇದಿರಲಿ ಇನ್ನು ತಿಂದರೆ ಏನೋ ಒಂದು ಖುಷಿ ಆಗುತ್ತೆ ಹಾಂ ಇದಕ್ಕೆ ಎಂಟು ಸಾಂಬಾರು ದಿನಸುಗಳು ಹಾಕಿದ್ದೀವಿ ಕರಿಬೇವು ಹಾಕಿದ್ದೀವಿ ಕರಿಬೇವು ಕೊತ್ತಂಬರಿ ಆಮೇಲೆ ಜೀರಿಗೆ ಕಾಳುಮೆಣಸು ಚಿಲ್ಲಿ ಪೌಡ್ರು ಮತ್ತು ಎಷ್ಟಾದವು ನಮ್ಮ ಒಂದು ಎರಡು ನೆನಪಿಲ್ಲದ ನಮ್ಮ ಮನೆಯವ್ರನ್ನ ಕೇಳಬೇಕು ಉಪ್ಪು ಕಾ ಉಪ್ಪು ಬೆಳ್ಳುಳ್ಳಿ ಹಾಕಿದೀವಿ ಗಾರ್ಲಿಕ್ ಬೆಳ್ಳುಳ್ಳಿ ಎಲ್ಲ ಹಾಕಿ ಇದನ್ನ ಕುಟ್ಟಬೇಕು ಕುಟ್ಟದೆ ಭಾರಿ ಕಷ್ಟ ಹೆಣ್ಮಕ್ಳಿಗೆ ಅದಕ್ಕಾಗಿ ಈಗ ಮಿಷನ್ ತಂದುಬಿಟ್ವಿ ಅದಕ್ಕಾಗಿ ಮಿಷನ್ ಹಿಂಗೆ ಕುಟ್ಟಕ್ಕೆ ಇದು ಬಂದಮೇಲೆ ನಮ್ಗೆ ಈಸಿ ಆಗೈತಿ ಹಿಂಗೆ ಮಾಡೋದು ಮೊದಲು ಭಾಳ ಕಷ್ಟ ಇತ್ತು ಕುಟ್ಟಿನೇ ಮಾಡ್ತಾ ಇದ್ವಿ ಅವು ಕುಟ್ಟೋದು ನೋಡೋಕೆ ಹಾಕೋದಿಲ್ಲ ತಂದು ಮಿಷನ್ ತಂದು ಈ ರೀತಿ ಮಾಡಿದ್ದೇವೆ ನಮ್ಮದು ಕೂ ಕೂಡ್ಲಿಗೆ ಅಂದರೆ ಹುಣಸೆಯ ತವರು ನಮ್ಮ ಕೂಡ್ಲಿಗೆ ತಾಲೂಕು ಹುಣಸೆ ಮರಗಳು ಯಥೇಚ್ ಹುಣಸೆ ಹಣ್ಣಿನಲ್ಲಿ ಇನ್ನೂ ಅನೇಕ ಆಗಬೇಕಾಗಿದೆ ಹುಣಸೆಯಲ್ಲಿ ಕಾಯಿ ಚಟ್ನಿ ಮಾಡಿದ್ದೀವಿ ಹುಣಸೆಯಲ್ಲಿ ಹಣ್ಣಿನ ಚಟ್ನಿ ಮಾಡಿದ್ದೀವಿ ಹುಣಸೆಯಲ್ಲಿ ಕಾಯಿ ಚಟ್ನಿ ಮಾಡ್ತೀವಿ ಕಾಯಿನ ಕುಟ್ಟಿಬಿಟ್ಟು ಉಪ್ಪಾಕಿ ಕೆಲವು ದಿನ ಬಿಟ್ಬಿಟ್ಟು ಕಳಿಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ರುಬ್ಬಿಬಿಟ್ಟು ಕಾಯಿ ಚಟ್ನಿ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲ ಹುಣಸೆ ಕಾಯಿ ಚಟ್ನಿನೇ ಇಷ್ಟಪಡೋದು ದಕ್ಷಿಣ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಹಣ್ಣಿನ ಚಟ್ನಿ ಇಷ್ಟಪಡ್ತಾರೆ ಇದು ಹಣ್ಣಿನ ಚಟ್ನಿ ಹಣ್ಣಿನ ಚಟ್ನಿನೂ ಮಾಡ್ತೀವಿ ಕಾಯಿ ಚಟ್ನಿನೂ ಮಾಡ್ತೀವಿ ಒಂದು ಇದು ಲಾಲಿಪಾಪ್ ಮಾಡ್ತೀವಿ ಲಾಲಿಪು ಇನ್ನೊಂದು ಅದು ಪ್ರೋಸೆಸ್ನಾಗಿದೆ ಇದೆ ತಟ್ಟೆಗೆ ಐತೆ ನೋಡಮ್ಮ ಪ್ರೋಸೆಸ್ನಾಗ ಇದೆ ರೆಡಿ ಟು ಯೂಸ್ ಅಂತ ರೆಡಿ ಟು ಹೇಳ್ಬೋದು ಮುಂಚೆ ಮಾಡಿದರೆ ಲಾಲಿಪಾಪು ಲಾಲಿಪು ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಇದನ್ನ ಈಗೇನು ಗ್ರಾಹಕರಿಗೆ ಕೊಡ್ತೀವಿ ಹಣ್ಣು ಕ್ಲೀನ್ ಮಾಡಿರ್ತೀವಿ ಎಲ್ಲ ಯಾವುದೇ ದಾರು ಪಿಕ್ಕ ಇಲ್ದಂಗೆ ಇದನ್ನು ನಾವು ಅಂಗಡಿಯಲ್ಲಿಟ್ಟು ಮಾರ್ತೀವಿ ಇದನ್ನು ಇದನ್ನು ಒಂದು ಹಾಕಾರಲ್ಲ ಇದು ರೆಡಿ ಟು ಯೂಸ್ಗೆ ಆಗಿ ಮಾಡಿದ್ದೀವಿ ಇದನ್ನು ಹಿಂಗೆ ಹಾಕಿಬಿಟ್ರೆ ನೀವು ಸಾಂಬಾರುಕಾಯಿ ಹುಳಿ ಹಾಕಿದೆ ಇದು ನಿಮ್ಗೆ ಹಿಂಡಲಿಕ್ಕೆ ಟೈಮ್ ಇರೋಲ್ಲ ಪೇಟೆ ಜನಗಳಿಗೆ ನೆನೆ ಹಾಕಬೇಕು ನೆನೆ ಹಾಕಬೇಕು ಹಿಂಡಬೇಕು ಅದಕ್ಕಿಂತ ಇದನ್ನೇ ಒಂದು ಚಮಚ ಹಾಕ್ಬಿಟ್ರೆ ಒಂದು ಇಂಥ ಬಾಟ್ಲಾಗಿದ್ದನ್ನೆಲ್ಲ ನಾವು ಕೊಟ್ಬಿಟ್ರೆ ಇಂಥದ್ದು ಒಂದು ಬಾಟ್ಲೆ ತುಂಬಿಬಿಟ್ಬಿಟ್ರೆ ಹಿಂಗೆ ಒಂದು ಚಮಚ ಹಾಕಿಬಿಟ್ರೆ ಮುಗಿದೋದು ನಿಮಗೆ ನಿಮಗೆ ಕಷ್ಟ ಕಡಿಮೆ ಮಾಡಬೇಕಲ್ಲ ನೀವು ರಿಸೀಗಿನಾಗ ಇರ್ತೀರಲ್ಲ ಪೇಟೆ ಮಂದಿ ಅದಕ್ಕೆ ನಿಮ್ಮನ್ನು ನೆನ್ಕ್ಯಾಶ್ ಮಾಡ್ಕೊ ಮದ್ಯ ಹೆಂಗೆ ನಾವು ಅಲ್ಲಮ್ಮ ಹೆಣ್ಣು ಕ್ಯಾಶ್ ಮಾಡ್ಕೋಬೇಕಲ್ಲ ನಾವು ನಾವು ಬ್ಯುಸಿ ಲೈಫಲ್ಲ ನಿಮಗೆ ಎಲ್ಪ್ ಮಾಡಿದರೆ ನಮಗೆ ದುಡ್ಡು ಬಂದ್ಬಿಡ್ತು ನಿಮ್ಮಿಂದ ನಮಗೆ ಪರಸ್ಪರ ಹೀಗೆ ಹ್ಞೂ ಹೀಗೆ ಇದನ್ನ ರೆಡಿಯೂಟು ಯೂಸ್ ಇನ್ನು ಮಾಡಲಿಕ್ಕೆ ಅಲ್ಲ ಇದನ್ನ ಉಳಿ ತೆಗೆದು ಡ್ರೈ ಮಾಡಿದೀವಿ ಈಗ ಈಗ ನೋಡಿ ಹೇಗಿದೆ ಇದು ಯಾವುದೇ ಕಸ ಇರಲ್ಲ ಹೌದೌದು ಕಸ ಇರೋಲ್ಲ ಏನೂ ಇರೋಲ್ಲ ಶುದ್ಧವಾದನ್ನ ಕೊಡುವುದು ಹೇಗೆ ಹಾಂ ಬೀಜ ಇಲ್ಲ ಸಿಪ್ಪೆ ಇಲ್ಲ ಏನೂ ಇಲ್ಲ ಇದು ಇದ್ರದ ಉಳಿ ತೆಗೆದ್ಬಿಟ್ಟು ಇದನ್ನು ಇಟ್ಟು ಡ್ರೈ ಮಾಡಿದೀವಿ ನೀರು ನಿಮಿಷ ಎಲ್ಲ ಮಾಯ್ಚರ್ನೆಲ್ಲ ಕಡಿ ತೆಗೆದೀವಿ ಈ ರೀತಿ ಇನ್ನೂ ಈ ರೀತಿ ಇನ್ನೊಂದು ಪ್ರಾಡಕ್ಟ್ ಆಗೋದಿದೆ ಇದನ್ನು ಇದನ್ನು ರೂಪ ಆಗಿಲ್ಲ ಮಾರುವ ರೀತಿ ಆಗಿಲ್ಲ ಆ ಮಾರುವ ಹೆಜ್ಜೆಯನ್ನು ಮೂಡಿಸಿದೆ ಅಷ್ಟೇ ಉತ್ಪನ್ನದಲ್ಲೇ ಒಂದು ವೆರೈಟಿ ಮಾಡ್ತಾ ಇರ್ತಾರೆ ಹೀಗೆ ನಮ್ಮ ನಮ್ಮಲ್ಲೇ ಇರತಕ್ಕಂಥ ವಸ್ತುಗಳನ್ನ ನಾವು ಈ ರೀತಿ ನೋಡೋದ್ರಿಂದ ಮೌಲ್ಯವರ್ಧನೆ ಮಾಡೋದ್ರಿಂದ ನಾವು ಬದುಕಬಹುದು ಇರುವ ಭಾಗ್ಯವ ನೆನೆದು ಬಾರದೆನ್ನುವುದನ್ನು ಬಿಡು ಹೊರುಷಕ್ಕಿದೆ ದಾರಿ ಅಂತ ಎಲ್ಲ ಬಸ್ಗಳಲ್ಲೇ ನೋಡ್ತೀವಿ ನಮಗೆ ಭಾಗ್ಯ ಯಾವುದಂದ್ರೆ ನಮ್ಮ ಪ್ರಕೃತಿನೇ ನಮ್ಮ ಭಾಗ್ಯ ಬರಲ್ಲ ಅನ್ನೋದು ಬಿಟ್ಬಿಡ್ಬೇಕು ನಾವು ಎಲ್ಲ ಹರುಷಕ್ಕಿದೆ ಅದನ್ನ ನಾವು ವರ್ಷ ತುಂಬಿ ಆರೈಕೆ ಮಾಡ್ಕೊಂಡ್ರೆ ನಮಗೆ ಒಲಿದು ಬಿಡುತ್ತಲ್ಲಮ್ಮ ಹೌದು

ನೆಕ್ಸ್ಟ್ ಯಾವ ಉತ್ಪನ್ನದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್ ತೋಟದ ಬೆಳೆ ಬಗ್ಗೆ ನಮ್ಮದು ಈಗ ಬೆಟ್ಟದ ನೆಲ್ಲಿ ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಲಿಂದ ಎತ್ತ ಸಂಬಂಧವೇ ಅಂತ ಪ್ರಭುದೇವರ ವಚನದಲ್ಲಿ ಬರುತ್ತೆ ಹೀಗೆ ಬೆಟ್ಟದ ನೆಲ್ಲಿನೂ ಕಾಡಿನಲ್ಲಿ ಬೆಳೀತಕ್ಕಂಥದ್ದು ಸ್ವಲ್ಪ ನಾಡಿಗಿಳಿಸಿದರೆ ಅದರಲ್ಲೂ ಕೆಲವು ಐದಾರು ಉತ್ಪನ್ನಗಳು ಮಾಡ್ತೀವಿ ನಾವು ಆ ಸೀಸನ್ ವೈಸು ಇದು ಬೆಟ್ಟದ ನೆಲ್ಲಿಕಾಯಿ ಅಡಿಕೆ ಬೆಟ್ಟದ ನೆಲ್ಲಿಕಾಯಿ ಅಡಿಕೆನಾ ಅಡಿಕೆ ಅಂದರೆ ಅಂತಂದರೆ ಗುಟ್ಕ ತಿಂತಾರಲ್ಲಮ್ಮ ಗುಟ್ಕ ತಿಂತಾರಲ್ಲ ಗುಟ್ಕ ತಿನ್ನೋದ್ರಿಂದ ಏನಾಗುತ್ತೆ ಉಗುಳ್ತಾ ಉಗುಳ್ತಾ ರೋಗ ಆಡ್ತಾ ಆಡ್ತಾ ರಾಗ ಅಂತ ಹೌದಾ ಅದು ಉಗುಳಿ 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 ಅವರು ಕಾಯಿಲೆ ತಂದ್ಕೊಂಡ್ಬಿಡ್ತಾರೆ ಈ ಬೆಟ್ಟದ ಇದನ್ನೇ ಒಂದು ಪೀಸ್ ಬಾಯಕ್ಕೆ ಹಾಕೊಂಡ್ರೆ ಇದನ್ನ ನೆಂದಂಗಲ್ಲ ಹಾಂ ಈ ಆರೋಗ್ಯ ವೃದ್ಧಿ ಆಗುತ್ತೆ ವಿಟಮಿನ್ ಸಿ ಸಿಗುತ್ತೆ ಇದನ್ನ ಅಮೃತ ಫಲ ಅಂಬ್ತಾರೆ ಬೆಟ್ಟದ ನಮ್ಮ ಆಯುರ್ವೇದದಲ್ಲಿ ಅಮೃತ ಕಾಯಿಲೆಗಳಿಗೆ ಸಿ ವಿಟಮಿನ್ ಇದೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಆಮ್ಲದಲ್ಲಿ ಅವು ಆಮ್ಲನೆ ಅಡಿಕೆ ರೀತಿ ನಾವು ಯಾಕೆ ಬಳಸಬಾರ್ದು ಈ ಗುಟ್ಕಕ್ಕೆ ಪರ್ಯಾಯ ಚಿಂತನೆ ಮಾಡಿ ಈ ಗುಟ್ಕ ತಿನ್ನೋ ಚಟ ಹಚ್ಚರಿಗೆ ಇದನ್ನು ತಿನ್ನೋ ಚಟ ಯಾಕೆ ಹಚ್ಚಬಾರ್ದು ಅಂತ ಒಂದು ಆಲೋಚನೆ ಆ ಆಲೋಚನೆಗೆ ಈ ಬೆಟ್ಟದ ನೆಲ್ಲಿಕಾಯಿ ಡ್ರೈ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಿ ಅದರ ಪಲ್ಪ್ಗಳದ ಕಡಿ ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಕೆಲವು ಸಾಂಬಾರು ಪದಾರ್ಥಗಳು ಆ್ಯಡ್ ಮಾಡಿದೀವಿ ತಿನ್ನಲಿಕ್ಕೆ ಸ್ವಲ್ಪ ರುಚಿ ಬರೋಕ್ಕೆ ನಿಂಬೆಹಣ್ಣಿನ ರಸ ಸ್ವಲ್ಪ ಉಪ್ಪು ಇವನ್ನೆಲ್ಲ ಆ್ಯಡ್ ಮಾಡಿದ್ದೀವಿ ಈ ಬೆಟ್ಟದ ನೆಲ್ಲಿಕಾಯಿಗೆ ಪರಮಾತ್ಮ ರುಚಿ ಕೊಟ್ಟಿಲ್ಲ ಇದನ್ನ ಏನಂದರೆ ಕಹಿ ಕಟು ಒಗುರು ರುಚಿ ಇರುತ್ತಿದ್ದು ಕಹಿ ಕಟು ಒಗುರು ಅದಕ್ಕಾಗಿ ಸೆಟ್ಟರು ಮಾರ್ವಾಡರು ಬ್ರಾಹ್ಮಿನ್ಸು ಬೆಟ್ಟದ ನೆಲ್ಲಿಕಾಯಿ ಕೈ ಹಾಕಿಬಿಟ್ಟು ತಿಂತಾರೆ ಯಾಕಂದರೆ ಇದು ಗುಣಧರ್ಮಗಳು ಗೊತ್ತಾ ಅವರಿಗೆ ಜಾಣಮಾನ ತಂದವರು ಅವರು ನಾವೆಲ್ಲ ಏನಾಯ್ತಪ್ಪ ಬಿಷಿ ಹಾಕಿಬಿಡ್ತೀವಿ ಇದನ್ನು ತಿನ್ನಬೇಕು ತಿನ್ನುವ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಂಡು ತಿಂತಾರೆ ಅವರು ನಾವು ಈ ರೀತಿನ ನಮ್ಮವರಿಗೆ ನಮ್ಮ ಟೈಪ್ ಗುಟಕ ಟೈಪಿದ್ನೂ ಕೊಡೋಣ ಅಂತ ಗೊ ನೆಲ್ಲಿ ಅಡಿಕೆ ಅಂತ ಮಾಡಿದ್ವಿ ಹೇಳಿ ನೆಲ್ಲಿಕಾಯಿ ಸುಪಾರಿ ಅಂತನ ಏನಿದೆ ಇದು ಅದೇ ಬೆಟ್ಟ ನೆಲ್ಲಿಕಾಯಿ ಪೌಡರ್ ಇದು ನೆಲ್ಲಿಕಾಯಿ ಪೌಡರು ಇದನ್ನ ರಾತ್ರಿ ನೆನೆಸಿ ಬೆಳಿಗ್ಗೆ ಕದಡಿ ಕುಡಿಯೋದ್ರಿಂದ ಶುಗರ್ ನಾರ್ಮಲ್ ಇರುತ್ತೆ ಸಾಮಾನ್ಯರಲ್ಲಿ ಇದೆ ಅದು ಒಂದು ಒಳ್ಳೇದು ಪೌಡ್ರ್ ಕೊಡ್ಬೋದಲ್ಲ ಇದನ್ನು ಮಹಿಳೆಯರು ಇದನ್ನು ನೀರಿನಲ್ಲಿ ಬೆರೆಸಿ ತಲೆಗೆ ಯೂಸ್ ಮಾಡ್ಬೋದು ಅವರು ಹಂಗೆ ಕೂರ್ಲು ಹಂಗೆ ಸಾಪ್ ನುಣ್ಣಗೆ ಹಾಕವೆ ಆಮೇಲೆ ಏರು ಆಮೇಲೆ ಕೊಬ್ಬರಿ ಎಣ್ಣೆಯಲ್ಲಿ ಈ ಪೌಡ್ರ್ ಹಾಕಿ ಕಾಸಿ ಆ ಎಣ್ಣೆ ಬಳಸೋದ್ರಿಂದ ನಿಮ್ಮಲ್ಲೇ ನೀವು ಒಳ್ಳೆಯ ಎಣ್ಣೆ ಏರು ಆಯಿಲ್ ಮಾಡ್ಕೊಂಡಂಗೆ ಆಗುತ್ತೆ ಇದೊಂದು ಪೌ ನೆಲ್ಲಿಕಾಯಿ ಪೌಡ್ರ್ ಇದು ಇದನ್ನು ನೀರಿನಕ್ಕ ಹಾಕಿ ಕದಡಿ ಕುಡಿಬೋದು ಇದನ್ನ ಟ ನೆಲ್ಲಿಕಾಯಿ ಟೀ ಅಂತ ಟೀ ಮಾಡ್ಕೊಂಡು ಕುಡಿಬೋದು ಆಮೇಲೆ ಇದು ತಲೆಗೆ ಯೂಸ್ ಮಾಡ್ಬೋದು ಆಹಾರದಲ್ಲಿ ನೀವು ಈ ಈ ಪೌಡ್ರನ್ನ ಬಳಸ್ಬೋದು ಆಹಾರ ನೀವು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ನೆಲ್ಲಿಕಾಯಿ ಪೌಡ್ರ್ ಹಾಕಿಬಿಟ್ರೆ ನಿಮ್ಮ ಎಲ್ಲ ಮನೆಗಳಿಗೆ ಎಲ್ಲ ಸಾಂಬಾರ ಪದಾರ್ಥ ಇಂಥವ್ರು ಮಾಡಿದಾಗ ದಕ್ಕಿ ಬಿಡುತ್ತಾ ಅದಕ್ಕೆ ಮೊದಲೇ ವೈದ್ಯರು ಮಹಿಳೆಯರು ಅಂತ ನನ್ನ ಭಾವನೆ ಎರಡನೇರು ಡಾಕ್ಟ್ರು ಈ ಯಾವ್ಯಾವ ಕಾಲು ಏನೇನು ತಿನ್ಬೇಕು ಅಂತ ಅದಕ್ಕಾಗಿ ನೆಲ್ಲಿ ಪೌಡ್ರ್ ಅಂತ ಮಾಡಿದೀವಿ ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಮೇಲೆ ನೆಲ್ಲಿಕಾಯಿ ಜಾಮ್ ಜಾಮ್ ನೆಲ್ಲಿಕಾಯಿ ಜಾಮ್ ಮಾಡಿದೀವಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದೀವಿ ಒಂದು ನಾಲ್ಕು ಪ್ರಾಡಕ್ಟು ಇದರಲ್ಲಿ ಮಾಡಿದೀವಿ ನೆಲ್ಲಿಕಾಯಿ ಜ್ಯೂಸೂ ಅಲ್ಲಿ ತಾಜಾ ನೆಲ್ಲಿಕಾಯಿ ಇದ್ದಾಗ ನಮ್ಮ ನಮ್ಮ ಶಾಪ್ನಲ್ಲಿ ನೆಲ್ಲಿಕಾಯಿ ಜ್ಯೂಸೂ ಗ್ರಾಹಕರಿಗೆ ಕೊಡ್ತೀವಿ ಇದ್ರಾಗ ಒಂದು ಐದು ಆದವಾ ಉಣಿಸಿ ಒಂದು ಐದು ಆದ್ವಾ ಬೇಲದ್ರಲ್ಲಿ ಒಂದು ಆರು ಆದ್ವಾ ಡ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಬಳಸ್ತೀವಿ ಜ್ಯೂಸ್ ಮಾತ್ರ ತಾಜಾ ಇದ್ದಾಗ ಕೊಡ್ತೀವಿ ಇವಾಗಿಲ್ಲ ನೆಲ್ಲಿಕಾಯಿ ಜ್ಯೂಸ್ ಬೆಲ್ದಾಣೆ ನಿರಂತರ ಸಿಗುತ್ತೆ ಬೆಲ್ದಾಣೆ ಜ್ಯೂಸ್ ಕೊಡ್ತೀವಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹೌದು ಉಪ್ಪಿನಕಾಯಿ ಹಾಕ್ಬೋದು ಹ್ಞೂ ಉಪ್ಪಿನಕಾಯಿ ಮಾಡಿದ್ದೀವಿ ಅಡಿಕೆ ಹೌದೌದು ಮಾಡಿದೀವಿ ಆವಿಷ್ಕಾರ ಎಲ್ಲ ಒಂದೊಂದು ಕಾಪಿ ಇದ್ದಾವೆ ಎಲ್ಲೆಲ್ಲೋ ತಿಳ್ಕೊಂಡು ಮಾಡ್ರೆವು ಹೀಗೆ ನೆಲ್ಲಿಕಾಯಿನೂ ಅದಕ್ಕೆ ಹೆಚ್ಚಿನ ಆರೈಕೆ ಏನು ಬೇಕಾಗಿಲ್ಲ ಒಂದು ಊರು ಗಿಡ ಹಾಕ್ಯಂಬಿಟ್ರೆ ಸಕಲಮ್ಮ ಒಂದು ಕುಟುಂಬ ಬದುಕ್ಬೋದು ಈ ರೀತಿ ಕಾಡು ಗಿಡಗಳನ್ನ ನಾಡಿಗಿಳಿಸೋದ್ರಿಂದ ನಾಡಿಗಿಳಿಸಿದ್ನ ನಾವು ಬಳಕೆ ಮಾಡೋದ್ರಿಂದ ನಾವು ಬಳಸ್ತಾ ಇನ್ನಿದ್ದರೆ ಬಳಕೆ ಮಾಡೋಕ್ಕೊಂದು ವ್ಯವಸ್ಥೆಗಳು ಮಾಡಿ ಕಳೋದ್ರೆ ಸಮೃದ್ಧಿ ಕುಟುಂಬನ ಸಮೃದ್ಧಿ ತೋಟನ ಸಮೃದ್ಧಿ ಅಲ್ಲ ಭೂಮಿ 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 ಸಮೃದ್ಧಿ ಆಕ್ಸಿಜನ್ ಕೊಡ್ತೀವಲ್ಲ ನಾವು ನಮ್ಮ ಗಿಡಗಳೆಲ್ಲ ಬೆಳೀತವೆ ನಮ್ಮ ಬೆಳೆಗಳೆಲ್ಲ ಬೆಳೀತವೆ ಅವೆಲ್ಲ ಆಮ್ಲಜನಕ ಬಿಡ್ತವೆ ಅದಕ್ಕೆ ರಾಯಲ್ಟಿಯನ್ನು ನಾವೇನು ತಗೊಂಡಿಲ್ಲಲ್ಲ ಅದೇ ಕುಟುಂಬ ಸಮೃದ್ಧಿ ಭೂಮಿನ ಸಮೃದ್ಧಿ ನಮ್ಮ ಸುತ್ತಮುತ್ತ ಇರೋರು ಸಮೃದ್ಧಿ ಪ್ರಕೃತಿ ಸಮೃದ್ಧಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ರಿಚ್ ಇದೆ ಮತ್ತು ಫೈಬರು ಇದೆ ಈ ಇದನ್ನ ಅಮೃತ ಫಲ ಅಂತಾರೆ ಭಾಳ ಒಳ್ಳೆಯದು ನೂರಾರು ಕಾಯಿಲೆಗಳಿಗೆ ಬೆಟ್ಟದಲ್ಲಿ ಆಯುರ್ವೇದಾಗ ಔಷಧಿಯಾಗಿ ಬಳಸ್ತಾರೆ ನಾವು ಇದನ್ನ ತಿಂತ ತಿಂತ ಇದ್ದರೆ ಆ ಅನೇಕ ರೋಗಗಳು ನಮ್ಮ ಹತ್ರಕ್ಕೆ ಬರೋದಿಲ್ಲ ಇದು ಸ್ವಲ್ಪ ತಂಪು ಕಾರಕ ಅಂತ ತಿಳ್ಪಟ್ಟಿ ಅಪ್ಪಟ ಆರ್ಗಾನಿಕ್ ಉತ್ಪನ್ನ ಸಜ್ಜನ್ ಜೈವಿಕ ಅವ್ರದ್ದು ನಿಮಗೆ ಈ ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಇದೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು